ಒಂದು ಸಿಸ್ಟಮ್ ಇರೋದ್ರಿಂದ ಬೈಪಾಸ್ ಮಾಡಬಾರದು ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ತೀವಿ. ನೋಡಿಯಪ್ಪ, ನಾವು ನೆನೆ ಲಾಂಚ್ ಮಾಡಬೇಕು ಅಂತಿದ್ದೋ, ಅಪ್ಲಿಕೇಶನ್ ಕೊಡಬೇಕು ಅಂತಿದ್ದೋ, ಪ್ರಿಂಟ್ ಮಾಡಿಸಿದ ಅಪ್ಲಿಕೇಶನ್ನ ನಿನ್ನೆಯಿಂದನೇ ಲಾಂಚ್ ಮಾಡಬೇಕು. ಈ ಸೇವಾ ಕೇಂದ್ರ ಪ್ಲಸ್ ಇವೆಲ್ಲ ಏನೇನು ಇದೆಯಲ್ಲ ಅವ್ರ ಕೈಯಲ್ಲಿ ದಿನಕ್ಕೆ 200 ಮೇಲೆ ಅವ್ರ ಕೈಯಲ್ಲಿ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ 200 ಮೇಲೆ ಅವ್ರು ಮಾಡೋಕ್ಕ. ನಾವು ಹೋಗಿ ಜನರನ್ನ ಹೆಣ್ಮಕ್ಳನ್ನ ಅಲ್ಲಿ ಕ್ಯೂ ನಿಲ್ಲಿಸಿ ಅಲ್ಲೆಲ್ಲ ಕರಪ್ಷನ್ಗೆಲ್ಲ ಅವಕಾಶ ಕೊಟ್ಟು ಇದೆಲ್ಲ ಭಾಳ ಸಮಸ್ಯೆಗಳಿದೆ. 2 ದಿನ 3 ದಿನ ಲೇಟ್ ಆಗ್ಬೋದು, ಅದಕ್ಕೆ ಎಲ್ಲ ಆನ್ಲೈನೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಬಾಪು ಕೇಂದ್ರ ಕೂಡ ಇದೆ, ಆನ್ಲೈನ್ ಇದೆ, ನಿಮಗೆ ನೀವು ಅನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಈಗ ನೀವು ಇಲ್ಲಿ ಬಂದಿದ್ದೀರಿ ಹೆಣ್ಮಕ್ಳು, ನೀವೇ ನಿಮ್ದು ಅಪ್ಲಿಕೇಶನ್ನ ನೀವೇ ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದು ಆ್ಯಪ್ ಕೂಡ ಮಾಡಬೇಕು ಅಂತಿದ್ದೀವಿ. ಅದಲ್ಲದೆ ಅರ್ಜಿಗಳು ಕೊಟ್ಟರೆ ಏನಾಗ್ತದೆ, ಕೆಲವರು ಹೋಗಿ ಮಾರ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಕಾರ್ಡ್ಗಳಿಗೆಲ್ಲ ಆಗಲೇ ನಮ್ಮ ಕಾರ್ಡ್ ಸಿಕ್ಲಿಲ್ಲ ಅಂತ ಕೆಲವು ಬಿಜೆಪಿಯವರು ದಳದವರು ನಮ್ಮ ಲೀಡರ್ಗಳ ಮನೆ ಬಾಗಿಲಿಗೆ ತಿರುಗ್ತಾ ಇದ್ದಾರಂತೆ. ಅದಕ್ಕೆ ಅವರ ಅಪ್ಲಿಕೇಶನ್ನ ಅವರೇ ಆನ್ಲೈನಲ್ಲಿ ಮಾಡ್ಕೊಳಕ್ಕೆ ಒಂದು ಅವಕಾಶ. ಜೊತೆಗೆ ನಮ್ಮ ಪ್ರಜಾಪ್ರತಿನಿಧಿಗಳು ಏನಿದ್ದಾರೆ ಅವರು ಕೂಡ ಕೆಲವ್ರಿಗೋಗಿ ಸಹಾಯ ಮಾಡ್ಬೋದು. ಅವ್ರು ಫೋನ್ ಎತ್ಕೊಂಡೋಗಿ ಕೆಲವ್ರ ಹತ್ರ ಇದಿರಲ್ಲ, ಅವ್ರದ್ದೇ OTP ತಗೊಂಡು ಅವ್ರದ್ದೇ ನಂಬರ್ ಎಂಟ್ರ್ ಮಾಡಿ ಅವರು ಕೂಡ ಸಹಾಯ ಮಾಡಲಿಕ್ಕೆ. ಈಗ 22 ರೂಪಾಯಿನ ಸರ್ಕಾರ ಕೊಡ್ತಾ ಇದೆ. ಕೆಲವು ವಾಲಂಟಿಯರು ಇವರು ಹೋಗಿ ಇವ್ರ ಹತ್ರ ಒಂದು ಫೋನ್ ಇತ್ತು ಅಂದರೆ ಇವರು ಕೂಡ ಆ ವೋಟರ್ ಲಿಸ್ಟ್ ತೆಗೆದುಕೊಂಡು ಅವರು ಎಂಟ್ರ್ ಮಾಡ್ಬೋದು. ಅವರು ಎಂಟ್ರ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಆದಷ್ಟು. ಆಮೇಲೆ ಇದನ್ನ ಟೈಮ್ನ ನಾವು 15ಕ್ಕೆ ಕ್ಲೋಸ್ ಮಾಡೋಕ್ಕೆ ಹೋಗೋದಿಲ್ಲ. ಈಗ 15ನೇ ತಾರೀಕಿಗೆ ಕ್ಲೋಸ್ ಮಾಡಬೇಕು ಅಂತಿದ್ದೀವಲ್ಲ, ಸ್ವಲ್ಪ ಫ್ರೀಯಾಗಿರಲಿ. ಯಾಕೆಂದರೆ ಅಪ್ಲಿಕೇಶನ್ ತೆಗೆದುಕೊಂಡು ಪ್ರೋಸೆಸ್ ಮಾಡಬೇಕಾದ್ರೆ ಸ್ವಲ್ಪ ತಿರ್ಗಾ ಅದು ಎತ್ಕೊಂಡೋಗಿ ಅರ್ಜಿ ಕೊಡೋದು. ಈಗ ಆನ್ಲೈನ್ ಮಾಡೋ ದೃಷ್ಟಿಯಿಂದ ಎಲ್ಲ ಡಾಕ್ಯುಮೆಂಟೇಷನ್ನು ಅಲ್ಲಲ್ಲೇ ಕರೆಕ್ಷನ್ ಆಗಿಬಿಡ್ತದೆ. ಸೊ ಆಗ ಟೈಮ್ ಉಳಿತದೆ ನಮಗೆ. ಅದಕ್ಕೆ ನಾವು 15ಕ್ಕೆ ಕ್ಲೋಸ್ ಮಾಡೋದಿಲ್ಲ, ಇನ್ನೂ ಬಿಡ್ತೀವಿ ನಾವು. ಯಾವಾಗ ಬೇಕೋ, ಕೆಲವ್ರು ಹೆಂಗೆ ಬೇಕೋ ಎಂಟ್ರ್ ಮಾಡಲಿ. ಕೆಲವು ವಿದ್ಯೆ ಇಲ್ಲದೆ ಹೋದವ್ರಿಗೆ ಮತ್ತೊಂದಿಗೆ ನಮ್ಮ ಇವರು ಪ್ರತಿನಿಧಿಗಳು ಅದಕ್ಕೆ ಜಿಲ್ಲಾ ಮಂತ್ರಿಗಳಿಗೆ ಜವಾಬ್ದಾರಿ ನಾವು ವಹಿಸ್ತೀವಿ. ಅದಕ್ಕೆ ಕಂಪ್ಲೀಟ್ ಸಿಸ್ಟಮನ್ನು ಮಾಡ್ತಾರೆ. ಸೊ ಎಲ್ಲರಿಗೂ ಒಂದು ಕೂಡ ಅವಕಾಶ ಮಾಡಿಕೊಡ್ತೀವಿ. ನೋಡಪ್ಪ, BJP ನಾಯಕರು ಆರೋಪ ಏನಾರು ಮಾಡಲಿ, ನಾನು BJP ನಾಯಕರಿಗೆ ತಮ್ಮ ಮುಖಾಂತರ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ. ಮೊದಲು ಅವ್ರು ಭರವಸೆ ಕೊಟ್ಟಿದ್ರಲ್ಲ, 15 ಲಕ್ಷ ರೂಪಾಯಿ ಕೊಡ್ತೀವಿ, ಆದಾಯ ಡಬಲ್ ಮಾಡ್ತೀವಿ, ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ದಯವಿಟ್ಟು ಅವ್ರು ಮಾತಾಡಬೇಕು, ಅದ್ರ ಬಗ್ಗೆ ಉತ್ತರ ಕೊಡಬೇಕು, ನುಡಿದಂತೆ ನಡಿಬೇಕು. ಬಸವಣ್ಣ ನಾಡಿನವ್ರವರಲ್ಲ. ದಯವಿಟ್ಟು ಬ್ಲ್ಯಾಕ್ ಮನಿನ ಎಲ್ಲಿಗೆ ತಂದರು, ಯಾರಿಗೆ ಕೊಟ್ಟರು, ಇನ್ನೂ ನನ್ನ ಅಕೌಂಟಿಗೆ ದುಡ್ಡು ಬಂದಿಲ್ಲ, ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿಲ್ಲ, ಅದನ್ನು ದಯವಿಟ್ಟು ತಿಳಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರ್ಯಾರ ಹತ್ರ ಹಕ್ಕಿ ಜಾಸ್ತಿ ಬೆಳೀತಾರೆ, ಎಲ್ಲೆಲ್ಲಿ ಇದೆ ಅನ್ನೋದು ಸ್ವಲ್ಪ ಮಾಹಿತಿ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ನಾನು ಕೆಲವು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲ 2 ದಿವಸದ 10 ದಿವಸದ ಮಾಡ್ಬಿಡ್ತಾರೆ ಅವ್ರಿಗೆಲ್ಲ. ಕೆಲವರಿಗೆಲ್ಲ ಬೇರೆಯವ್ರಿಗೆಲ್ಲ ಕೊಡಬೇಡ ನೀನು ಅಂತೇಳಿ ಎದುರಿಸ್ಬಿಡ್ತಾರೆ. ಈಗ ನೋಡಿ ಪಾಪ, ನಮ್ಮ ಪಾಲಿಸಿ ಚೇಂಜ್ ಆಗಿದೆ. ಎಲ್ಲಿ ಪಾಲಿಸಿ ಚೇಂಜ್ ಆಗಿದೆ, ಎಲ್ಲಿ ಪಾಲಿಸಿ ಚೇಂಜ್ ಮಾಡಿದೀವಿ ಅಂತ ಎಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ?